Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅದಕ್ಕೆ ನಾನೇ ಕಲಿತಿದ್ದೀನಿ. ಹೀಗೆ ಡ್ರಿಂಕ್ಸ್ ಮಾಡ್ತಾ ಅವಳನ್ನು ಮರಿತೀನಿ. ಯಾರು ಸಾರು? ಯಾರಾದ್ರೇನೋ. ಮರ್ತ್ ಹೋಗ್ಬೇಕು ಅನ್ಕೊಂಡವಳನ್ನ ಮತ್ತೆ ನೆನಪು ಮಾಡ್ಕೊಳ್ಳೋದಿಲ್ಲ. ಸತ್ತು ಹೋಗಿರೋ ಪ್ರೀತಿ ಸಮಾಧಿನ ಅಗ್ದು ಆ ಕೆಟ್ಟ ನೆನಪನ್ನ ಹೊರಗೆ ತೆಗಿಯಲ್ಲ. ಇದು ತಪ್ಪು ಸಾರು. ಪ್ರೀತಿ ಹುಟ್ಟಕ್ಕೂ ಸಾಯಕ್ಕೂತಿಲ್ಲ. ಹೀಗ್ ಮಾತಾಡೋದಕ್ ಚೆನ್ನಾಗಿದೆ, ಪ್ರಾಕ್ಟಿಕಲ್ ಆಗಿ ನಡೆಯೋದು ಫೇಲೂರ್ಸೆ. ಪ್ರೀತಿಸಿರೋ ಜೀವ ನಮ್ಮಿಂದ ದೂರ ಹೋದ್ರೆ ಅದು ಸಾವೆ. ಹಿಂದೆ ಮುಂದೆ ಗೊತ್ತಿಲ್ಲದ್ರು ನನ್ನನ್ನೇ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ನಿಮ್ ಸಮಾನಕ್ಕೆ ನೋಡ್ಕೊತಿದ್ದೀರಾ ಅಂತದ್ರಲ್ಲಿ ನಿಮ್ ಪ್ರಾಣಕ್ಕೆ ಪ್ರಾಣ ಆಗಿರೋರ್ನ ಅದು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಏನೋ ಅಲ್ವಾ? ದೂರ ಆಗೋದು ಅಂದ್ರೆ ತಾತ್ಕಾಲಿಕವಾಗಿ ದೂರ ಆಗೋದು ಅಷ್ಟೇ. ಸ್ವಲ್ಪ ಹೊಂದ್ಕೊಂಡು ಹೋದ್ರೆ ಮತ್ತೆ ಬಂದ್ಬಿಡ್ತಾರೆ. ಯಾರು ಹೊಂದ್ಕೋಬೇಕು, ನಾನಾ ಅವಳ? ಅಂದ್ರೆ ನೀವು ಅವರು ಇಬ್ರು ಸಾರು. ಹಾಗ ಅನ್ಕೊಂಡೆ, ನನ್ಗಿರೋ ಸಹನೆ ಪ್ರೀತಿ ಎಲ್ಲ ತೋರಿಸ್ದೆ. ಆದ್ರೆ ಅವಳೇನ್ ಮಾಡಿದ್ಲು, ನನಗ ಅವಮಾನ ಮಾಡಿದ್ಲು, ಹೊಡೆಸಿದ್ಲು. ಇಲ್ಲಿ ಬಿದ್ದೇಟಿಗೆ ಇಲ್ಲಿ ಇಲ್ಲಿ ನೋವಾಗ್ತಿದೆ. ನನಗ್ ಗಾಯ ಆಯ್ತು, ನೋವಾಯ್ತು, ಕೊನೆಗೆ ಈ ಡ್ರಿಂಕ್ಸ್ಗೂ ದಾಸ ಆದೆ. ಇನ್ನೇನ್ ಹೊಂದ್ಕೊಂಡು ಹೋಗ್ಲಿ? ನನ್ನ ದ್ವೇಷ ಮಾಡೋ ವ್ಯಕ್ತಿನ ಹೇಗ್ ಪ್ರೀತಿಸ್ಲಿ ನಾನು? ನನ್ನ ಪಾಡಿಗೆ ನನ್ನ ಬಿಡು ಅನ್ನೋ ವ್ಯಕ್ತಿಯಿಂದ ಎಷ್ಟು ದೂರ ಹೋಗ್ಲಿ ನಾನು? ಅವ್ರ ಬಿಡು ಅಂದ್ರೆ ಬಿಟ್ಬಿಡ್ತೀರಾ ಸಾರು? ಬಿಟ್ಟಾಯ್ತು. ಹೆಂಗ್ ಬಿಡ್ತೀರಿ? ಬಿಡದೆ ಇದ್ರೆ ಅವಳ ಹಿಂದೆ ಹುಚ್ಚನಂಗ್ ತಿರುಗ್ಲ? ಪ್ರೀತಿ ಹುಚ್ಚತನ ಅಲ್ಲ ಸಾರು. ಇನ್ನೇನು ದಡ್ತನಾನ? ಪ್ರೀತಿ ಬಿಡ್ತೀನಿ ಅಂದ್ರೆ ಅದೇ ಆಗುತ್ತೆ ಸಾರು. ಹೌದು ಸಾರು, ಪ್ರೀತಿನ ಬಿಡ್ತೀರಾ ಅಂತಂದ್ರೆ ಅದು ದಡ್ತನ ಅಲ್ದೆ ಇನ್ನೇನು? ಪ್ರೀತಿನ ಹುಡುಗಿನ ಪಡ್ಕೊಳ್ಳಿಲ್ಲ ಅಂತಂದ್ರೆ ಕೈಲಾಗ್ದಿರೋನು ಅಂತ ಹೇಳ್ತಾನೆ ಸಾರು. ಏಯ್ ನಿಲ್ಸು. ನಿಮ್ ಪ್ರೇಮ ನಿಮಿಷ್ಟ ಅಷ್ಟೇನಾ ಹೇಳಿ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.